ಹೌದು, ಧಾರವಾಡ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ನವಲಗುಂದ ವಿಧಾನಸಭಾ ಕ್ಷೇತ್ರದ ನಾಯಕರ ಬ್ಯಾಹಟ್ಟಿ ಗ್ರಾಮದ ಯುವ ನಾಯಕರಾದ ಶ್ರೀ ಶಿವಾನಂದ ಕರಿಗಾರ್ ಇವರ 47ನೇ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಅಣ್ಣಿಗೇರಿಯ ಅಂಜುಮನ್ ಶಾದಿಮಹಲ್ನಲ್ಲಿ ಶ್ರೀ ಶಿವಾನಂದ ಕರಿಗಾರ್ ಅವರ ಅಭಿಮಾನಿ ಬಳಗದವರು ಆಯೋಜಿಸಿದ 47ನೇ ಹುಟ್ಟುಹಬ್ಬದ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾಡಿನ ಹಲವು ನಾಯಕರು ಭಾಗಿಯಾಗಿ ಶುಭ ಹಾರೈಸಿದ್ರು. ಅಣ್ಣಿಗೇರಿ ಪಟ್ಟಣದ ಕಮಲಾಪುರ ದರ್ಗಾದ ಸೈಯದ್ ಸಜ್ಜಾದ್ ಖಾದ್ರಿಯವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆಎಸ್ ಗಡ್ಡಿ, ಹಿರಿಯ ಪತ್ರಕರ್ತ ಬಸವರಾಜ್ ಕುಬ್ಸದ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಾಟೀಲ್, ನೀಲಕಂಠ ಅಸೋಟಿ, ವೀರೇಶ್ ಬಂಗಾರಿಮಠ, ರಾಜಶೇಖರ್ ಮೆಣಸಿನಕಾಯಿ, ಷಣ್ಮುಖಪ್ಪ ಗುರಿಕಾರ್, ಹನುಮಂತಪ್ಪ ಕಂಬ್ಳಿ, ಎಪಿ ಗುರಿಕಾರ್, ಪ್ರೇಮ ರಾಯ್ಕರ್ ಹಾಗೂ ನವಲಗುಂದ ವಿಧಾನಸಭಾ ಕ್ಷೇತ್ರದ ವಿವಿಧ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ಗಳ ಮಾಜಿ ಅಧ್ಯಕ್ಷರು, ಸದಸ್ಯರು ಹಾಗೂ ಈಗಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಅವರ ಅಭಿಮಾನಿ ಬಳಗ ಸಾಗರೋಪಾದಿಯಲ್ಲಿ ಬಂದು ಅವರನ್ನು ಸನ್ಮಾನಿಸಿ ಸತ್ಕರಿಸಿದರು. ಇದರೊಂದಿಗೆ ಅಭಿಮಾನಿಗಳು ಕೇಕ್ ಅನ್ನು ತರುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಶಿವಾನಂದ ಕರಿಗಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಲವಾರು ನಾಯಕರು ಮಾತನಾಡಿ ಶುಭ ಹಾರೈಸಿ ರಾಜ್ಯದಲ್ಲಿ ಉತ್ತಮ ನಾಯಕನಾಗಿ ಹೊರಹೊಮ್ಮಲಿ ಎಂದು ಹಾರೈಸಿದರು. ಸಹೋದರ ಶರಣರೇ, ಶೆಟ್ಟರೆ, ಕಂಬಳಿಯವರೇ, ಎಲ್ಲ ನನ್ನ ಕರೋನಾ ಶುರುವಾಗಿತ್ತು ಆವಾಗಿದ್ರೆ ನಾವೆಲ್ಲ ಮದುವೆ ಬರ್ತಿದ್ವಿ, ಮುಂಜಿವೆ ಬರ್ತಿದ್ವಿ, ಹುಟ್ಟಿದ್ದು ಬರ್ತಿದ್ವಿ. ಯಾಕೆ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಬ್ಯಾಡ ಬಿಡ್ರಿ, ಎಲ್ಲಿ ಗದ್ದಿಗೆ ಬಿಡ್ತೀರಿ, ನಾಳೆ ಯಾರು ತೊಂದರೆ ಅನ್ಬೋಸೋರು, ಈ ಒಂದು ಭಾವನೆ, ಈ ಒಂದು ಹೆದರಿಕೆ ನಮ್ಮನ್ನೆಲ್ಲರೂ ಕಾಡ್ತು. ಈಗ ಅದರಲ್ಲಿಂದ ಸ್ವಲ್ಪ ನಾವು ಹೊರಗೆ ಬಂದಿವಿ. ಅದರಲ್ಲಿಂದ ಹೊರಗೆ ಬಂದು ಯಾರು ನಮ್ಗೆ ಅತಿಯಾದಂತ ಬೇಕಾದಂತ ಸ್ನೇಹಿತರು ಇದಾರ, ಏನು ನಮ್ಮ ಒಳ್ಳೆ ಕಾರ್ಯಕ್ರಮಗಳಿದ್ದಾವೋ ಅವೆಲ್ಲವೂ ಕೂಡ ಕಳೆದು ಹೋದ ಸಂತೋಷವನ್ನ ಹಂಚಿಕೊಳ್ಳೋದ್ರ ಮುಖಾಂತರ ಸಂತೋಷ ಕೂಟವನ್ನ ಏರ್ಪಡಿಸ್ಕೊಳ್ಳುವಂತ ವ್ಯವಸ್ಥೆ ಈಗ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ಅತ್ಯಂತ ಒಳ್ಳೆಯ ಸಂದರ್ಭ. ಇನ್ನ ಶಿವಾನಂದ ಬಗ್ಗೆ ಹೇಳಬೇಕು ಅಂತಂದ್ರ ಹೆಚ್ಚು ಏನ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರ ಗಟ್ಟಿ ಮನುಷ್ಯ, ತನ್ನೇ ತಾನು ಕಲ್ಲಿನಿಂದ ರೂಪಿಸಿಕೊಂಡಂತ ಕಲ್ಲಿನಂತ ಮನುಷ್ಯ, ಆದ್ರೆ ಹೃದಯ ಮಾತ್ರ ಬಹಳ ಹೂವಿನಂತ. ಇದನ್ನಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತ ಕ್ಷೇತ್ರದ ಜನತೆಗೆ ನೋಡಿ ಎಂತ ಸಮಸ್ಯೆಗಳು ಬಂದಾವಂದ್ರೂ ಕೂಡ ನಂಬಿದ ಜನರ ಜೊತೆಗೆ ಸದಾ ನಿಂತಿರುವಂತ ವ್ಯಕ್ತಿತ್ವ, ಇಂತಹ ವ್ಯಕ್ತಿತ್ವ ಬೆಳಿಬೇಕು, ಉಳಿಬೇಕು, ನೂರಾರು ಕಾಲ ಇರಬೇಕು ಅನ್ನುವಂಥ
ಈ ಕಾರ್ಯಕ್ರಮ ವಿಷಯವೂ ಗರ್ಜಿಸುತ್ತದೆ. ಕಾರ್ಯಕ್ರಮ ಇಲ್ಲಿ ಶಿವಣ್ಣನ ಬಗ್ಗೆ ಹೇಳಬೇಕಂದ್ರೆ, ಒಬ್ಬ ಉತ್ತಮ ರಾಜಕಾರಣಿಯಾಗಿ, ಒಬ್ಬ ಉತ್ತಮ ಪ್ರಜೆಯಾಗಿ, ಒಬ್ಬ ಉತ್ತಮ ಸಹೋದರನಾಗಿ ಈ ಒಂದು ಸಮಾಜಕ್ಕೆ ಹೋರಾಡಿ ಅತ್ಯಮೂಲ್ಯವಾದದ್ದು. ಇದೇ ರೀತಿ ಮುಂಬರುವ ದಿನಮಾನಗಳಲ್ಲಿ ಅವರು ಸಮಾಜಮುಖಿ ಕೆಲಸಗಳಿಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಒಂದು ಉತ್ತಮವಾದ ನಾಯಕರಾಗಿ ಬೆಳೆಯಲಿ ಅಂತ ಆಶಿಸುತ್ತಾ, ಎಲ್ಲ ಸಹೋದರಿಯರ ಪರವಾಗಿ ತುಂಬುವುದೇವ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಜೈ ಕರ್ನಾಟಕ. ಇವತ್ತಿನ ಹುಟ್ಟುಹಬ್ಬದ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ವಿಶೇಷವಾಗಿ ಅನೇಕರು ಶಿವಾನಂದ ಕರಿಗಾರ್ ಅವರು ನೆಡೆದು ಬಂದಿರತಕ್ಕಂಥ ಹಲವಾರು ವಿಷಯಗಳನ್ನ ಈ ಸಭೆಗಳು ಹಂಚಿಕೊಂಡ. ಒಂದು, ಶಿವಾನಂದ ಕರಿಗಾರ್ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಸಾಮಾಜಿಕ ಕಾರ್ಯಗಳ ತಮ್ಮನ್ನ ತೊಡಗಿಸಿಕೊಳ್ಳುವುದರ ಜೊತೆಗೆ ದೈಹಿಕ ಸಾಮರ್ಥ್ಯಗಳನ್ನ ಪ್ರದರ್ಶನಗಳನ್ನು ಕೂಡ ಒಬ್ಬ ಕುಸ್ತಿಗಾರರಾಗಿ ಮತ್ತು ವಿಶೇಷವಾಗಿ ಆ ಒಂದು ಭಾರದ ವಸ್ತುಗಳನ್ನು ಎತ್ತಕ್ಕಂಥ ಪ್ರದರ್ಶನಗಳನ್ನು ಕೂಡ ಕೊಟ್ಟಿರ್ತಕ್ಕಂಥ ನಾನು ನಿಮ್ಮೆಲ್ಲರೂ ಗೊತ್ತಿದೆ ಅಂತ ವಿಚಾರ. ಒಂದು, ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಬೆಳೆದು ಬರಬೇಕಾದ್ರೆ ಮತ್ತ ಜನಾನುರಾಗಿಯಾಗಿ ಬದುಕಬೇಕಾದ ಬಹುತೇಕ ಹಲವಾರು ವಿಶೇಷವಾದಂತಹ ಗುಣಗಳನ್ನು ಹೊಂದಬೇಕಾಗ ಅಂತ ಬಹುಮುಖ ವ್ಯಕ್ತಿತ್ವವನ್ನ ಆತ್ಮೀಯರಾದ ಶಿವಾನಂದ ಕರಿಗಾರ್ ಅವರು ಮಂಡಿದ್ದಾರೆ ಅಂತ ಹೇಳಿದ ತಪ್ಪಾಗಲಿಕ್ಕಿಲ್ಲ. ಬಹುತೇಕ ಪಂಚಾಯಿತಿಯಲ್ಲಿ ಜವಾಬ್ದಾರಿ. ಇದೇ ಸಂದರ್ಭದಲ್ಲಿ ಶಿವಾನಂದ ಕರಿಗಾರ್ ಅವರು ಮಾತನಾಡಿ, ನನಗೆ ಸನ್ಮಾನಿಸಿ ಹುಟ್ಟುಹಬ್ಬ ಆಚರಣೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ತಾವೆಲ್ಲರೂ ಕೂಡಿ ಆಚರಣೆ ಮಾಡಿದ್ದೀರಿ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು ಎಂದು ತಿಳಿಸಿದರು. ಮಾಜಿ ಸಚಿವರು, ಹಿರಿಯರು, ಮಾರ್ಗದರ್ಶಕರು, ನವಗುಂದ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತವರು, ಆಶ್ರಯ ಮನೆಗಳಲ್ಲಿರಬಹುದು, ರಸ್ತೆಗಳಲ್ಲಿರಬಹುದು, ಬ್ರಿಡ್ಜ್ಗಳಲ್ಲಿರಬಹುದು, ತಮ್ಮ ಶಾಸಕ ಸಚಿವರ ಅವಧಿಯಲ್ಲಿ ಇವತ್ತ ಕೆಎನ್ ಗಡಿಯವರು ಬಹಳಷ್ಟು ಮಾತನಾಡುವುದಿಲ್ಲ, ಆದ್ರೆ ಅವರೇ ಚಿಂತನೆ ಮಾಡುತ್ತಾರೆ. ನಾವು ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಈ ಆಶ್ರಯ ನೀರಿನ ಈ ಒಂದು ಬ್ರಿಡ್ಜ್ನ ಈ ಒಂದು ರಸ್ತೆಯನ್ನ ಕೆಎನ್ ಗಡಿಯವರು ಅರುಣ್ ಕುಮಾರ್ ವೆಂಕಯ್ಯ ಅವರೇ, ಮತ್ತೊಬ್ಬ ಕಾಂಗ್ರೆಸ್ನ
ಇನ್ನು ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅಣ್ಣಿಗೇರಿ ಪಟ್ಟಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಅಣ್ಣಿಗೇರಿಯ ಜನರು ಹಾಗೂ ಸುತ್ತಮುತ್ತಲ ರೋಗಿಗಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಅಣ್ಣಿಗೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅಷ್ಟೇ ಅಲ್ಲದೆ ಅಣ್ಣಿಗೇರಿ ಪಟ್ಟಣದ ರುದ್ರ ಮುನೀಶ್ವರ ದಾಸೋಹ ಮಠಕ್ಕೆ ಭೇಟಿ ನೀಡಿದಂತ ಶ್ರೀ ಶಿವಾನಂದ ಕರಿಗಾರ ಅವರು ಲಿಂಗೈಕ್ಯ ಶ್ರೀ ರುದ್ರ ಮುನೀಶ್ವರ ಮಹಾಸ್ವಾಮೀಜಿ ಹಾಗೂ ಶಂಕರೇಂದ್ರ ಮಹಾಸ್ವಾಮೀಜಿ ಅವರ ಕರ್ತೃ ಗದುಗೆಗೆ ನಮಸ್ಕರಿಸಿ ಇನ್ನು ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು. ಅಷ್ಟೇ ಅಲ್ಲದೆ ಐತಿಹಾಸಿಕ ಶ್ರೀ ಅಮೃತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಮೃತೇಶ್ವರನ ಆಶೀರ್ವಾದ ಪಡೆದುಕೊಂಡು ಅಲ್ಲಿನ ಧರ್ಮದರ್ಶಿಗಳು ಇವರನ್ನು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಒಟ್ಟಾರೆ ಶಿವಾನಂದ ಕರಿಗಾರ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಗ್ರಾಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬಂದ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಪಟ್ಟಣದ ರಾಜೇಶ್ವರ ರಾವ್ ದೇಸಾಯಿ, ರಾಘವೇಂದ್ರ ವೇರ್ಣೇಕರ್, ಮಂಜುನಾಥ್ ಕಲ್ಗುಡಿ, ಮಂಜುನಾಥ್ ಕಂಪ್ಲಿ, ಬೆಳ್ಳಿಕೊಪ್ಪ, ಮಾರುತಿ ತೋಟ್ಕಾರ್ ಹಾಗೂ ಇನ್ನಿತರ ಗಣ್ಯರು ಅಭಿಮಾನಿಗಳು ಸೇರಿದಂತೆ ಅಪಾರ ಅಭಿಮಾನಿ ಬಳಗ ಉಪಸ್ಥಿತರಿದ್ದರು. ಹಾಸ್ಯ ಕಲಾವಿದ ಹಾಗೂ ಜನಾನುರಾಗಿ ಶ್ರೀ ಶರಣು ಯಮನೂರಿಯವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು.